ನಮಸ್ಕಾರ, ಹೇಗಿದ್ದೀರಿ? ನಾವು ಇವತ್ತು ಅಮೇರಿಕಾದ ಬೋಸ್ಟನ್ ನಗರದಲ್ಲಿದ್ದೀವಿ. ಬೋಸ್ಟನ್ ನಗರ ಅಟ್ಲಾಂಟಿಕ್ ಸಾಗರದ ದಂಡೆಯಲ್ಲಿದೆ. ನಾವಿವತ್ತು ಬೋಸ್ಟನ್ ನಗರದ ಬಂದರಿಗೆ ನೌಕಾಯಾನ ಮಾಡಲಿಕ್ಕೆ ಬಂದಿದ್ದೀವಿ. ಈ ನೌಕಾಯಾನದ ಉದ್ದೇಶ ಅಂತಂದರೆ ಸಾಗರದಲ್ಲಿರುವಂಥ ವೇಲ್ಸ್ಗಳನ್ನು ನೋಡೋದು, ಅಂದರೆ ತಿಮಿಂಗಲಗಳು. ಮೀನಿನ ಜಾತಿಯ ಈ ಪ್ರಾಣಿಗಳು ಎಷ್ಟು ದೊಡ್ಡ ಇರ್ತಾವ ಅಂತಂದರೆ ಕಡಿಮೆ ಅಂದರೆ 10-30 ಅಡಿಯಷ್ಟು ಉದ್ದ ಇರ್ತಾವಂತೆ. ಅಂಥ ತಿಮಿಂಗಲಗಳನ್ನ ಸಾಗರದಲ್ಲಿ ನೋಡಲಿಕ್ಕೆ ಹೊರಟಿದ್ದೀವಿ ಇವತ್ತು. ನಮ್ಮ ನೌಕಾಯಾನಕ್ಕಾಗಿ ಕೆಲವು ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಬೋಸ್ಟನ್ನಿನ ಬಂದರಿನಿಂದ ನಮ್ಮ ನೌಕೆ ತನ್ನ ಪ್ರಯಾಣ ಆರಂಭಿಸಿದೆ. ನಾವೀಗ ಬೋಟಲ್ಲಿ ಕೂತ್ಕೊಂಡು ವೇಲ್ಸ್ ನೋಡೋದಕ್ಕೆ ಸಮುದ್ರದಲ್ಲಿ ಹೋಗ್ತಾ ಇದ್ದೀವಿ. ಕ್ರೂಸ್ ಬೋಟಲ್ ಇದ್ದೀವಿ. ಈಗ 4 ಗಂಟೆ ನಾವು ಈಗ ಸಮುದ್ರದಲ್ಲಿ ಅಡ್ಡಾಡ್ಕೊಂಡು ಬರೋರಿದ್ದೀವಿ. ಬೋಸ್ಟನ್ನಿಂದ ಹೊರಟಿದ್ದೀವಿ ನಾವೀಗ. ಬೋಸ್ಟನ್ ಸಿಟಿ ಅದು ಮ್ಯಾರಿಯಟ್ ಹೋಟೆಲ್ ಪಕ್ಕದಲ್ಲಿ ಈ ಬೋಟು ವಾರ್ಫ್ ಡಾಕ್ನಿಂದ ಹೊರಟಿದೆ. ನಾವು ಬೋಟಲ್ಲಿ ಕೂತ್ಕೊಂಡು ಬೋಸ್ಟನ್ನಿಂದ ಹೊರಗಡೆ ಪ್ರಯಾಣ ಮಾಡ್ತಾ ಇದ್ದಾಗ ಬೋಸ್ಟನ್ ನಗರ ತುಂಬ ಸುಂದರವಾಗಿ ಕಾಣಿಸ್ತದೆ. ಬಹಳಷ್ಟು ಗಗನಚುಂಬಿ ಕಟ್ಟಡಗಳು ಈ ಸಮುದ್ರದ ಪಕ್ಕದಲ್ಲಿ, ಬಂದರು ಮತ್ತು ಕೊಲ್ಲಿ ಪ್ರದೇಶದಲ್ಲಿ ನಾವು ನೋಡಬಹುದಾಗಿದೆ. ಬೋಸ್ಟನ್ನಿನ ಈ ಬಂದರು ಪ್ರದೇಶ ಬೋಸ್ಟನ್ನಿನ ಇತಿಹಾಸ ಸಂಸ್ಕೃತಿಗೆ ಮಾತ್ರವಲ್ಲ, ಬೋಸ್ಟನ್ನ ಅಭಿವೃದ್ಧಿ ಬೆಳವಣಿಗೆಗಳಿಗೆ ಕೂಡ ಬಹಳಷ್ಟು ದೊಡ್ಡ ಕೊಡುಗೆ ನೀಡಿದೆ. ಬಂದರುಗಳ ಮುಖಾಂತರವೇ ಯುರೋಪಿಯನ್ರು ಇಲ್ಲಿಗೆ ಬಂದರು. Announcements. There's no running or jumping allowed, and we suggest that you have 3 points of contact with the vessel at all times, as sometimes it will make sharp or sudden movements. Again, we will be picking up speed shortly, so please make sure you're 50 miles offshore to George's Bank, one of the most ಬೋಸ್ಟನ್ ನಗರದ ಪಕ್ಕದ ಈ ಸಮುದ್ರದಲ್ಲಿ ಬಹಳಷ್ಟು ದ್ವೀಪಗಳು ಕೂಡ ಇದ್ದಾವೆ. ಈ ದ್ವೀಪಗಳು ಮತ್ತು ಬೋಸ್ಟನ್ನ ಬಂದರು ಪ್ರದೇಶದಲ್ಲಿ ಬಹಳ ದೊಡ್ಡ ಅಮೇರಿಕಾದ ಶ್ರೀಮಂತರು ವಾಸಿಸ್ತಾರಂತೆ. ಬಿಲ್ ಗೇಟ್ಸ್ ಮನೆಯೂ ಇಲ್ಲೇ ಇರೋದಂತೆ. ಬೋಸ್ಟನ್ ಪಕ್ಕದಲ್ಲಿರೋ ಅಟ್ಲಾಂಟಿಕ್ ಸಾಗರದಲ್ಲಿ ಹೆಚ್ಚು ಕಡಿಮೆ 20-30 ದ್ವೀಪಗಳಿದ್ದಾವೆ. ಅವುಗಳಲ್ಲಿ ಮುಖ್ಯವಾದವು ಅಂತಂತಂದರೆ ಕಾಫ್ ಐಲ್ಯಾಂಡ್, ಅಂದರೆ ಆಕಳಕರು ದ್ವೀಪ, ಡಿಯರ್ ಐಲ್ಯಾಂಡ್ ಜಿಂಕೆ ದ್ವೀಪ, ಗ್ಯಾಲಪ್ಸ್ ಐಲ್ಯಾಂಡ್ ಓಡುವ ಕುದುರೆ ದ್ವೀಪ, ಗ್ರೇವ್ಸ್ ಐಲ್ಯಾಂಡ್ ಸಮಾಧಿ ದ್ವೀಪ, ಲಾಂಗ್ ಐಲ್ಯಾಂಡ್ ಉದ್ದನೆ ದ್ವೀಪ, ಸ್ಪೆಕ್ಟಕಲ್ ಐಲ್ಯಾಂಡ್ ಕರ್ನಾಟಕ ದ್ವೀಪ, ರೇನ್ಸ್ಫೋರ್ಡ್ ಐಲ್ಯಾಂಡ್, ಬ್ರೂಸ್ಟರ್ ಐಲ್ಯಾಂಡ್, ಲೋವೆಲ್ಸ್ ಐಲ್ಯಾಂಡ್, ಹೀಗೆ ಹಲವು 16. ಐಲ್ಯಾಂಡ್ ಅಂತಾರೆ, ಎರಡು ತುಂಡಾಗಿದೆ ಅದು. ಲಾಂಗ್ ಐಲ್ಯಾಂಡ್ ಇನ್ನೊಂದು ಡೀರ್ ಐಲ್ಯಾಂಡ್ ಅಂತಾರೆ, ಯಾಕಂದ್ರೆ ಅಲ್ಲಿ ಜಿಂಕೆಗಳು ವಾಸ ಮಾಡ್ತಾ ಇದ್ದಾವೆ. ಎದುರುಗಡೆ ಕಾಣಿಸ್ತಾ ಇರೋದು ಗ್ರೀನ್ ಐಲ್ಯಾಂಡ್, ಮುಂದೆ ಕಾಣ್ತಾ ಇರೋದು ಗ್ರೇವ್ಸ್ ಲೈಟ್ ಹೌಸ್ ಅಂತೆ, ಅದು
ಲೈಟ್ ಹೌಸ್ ಅನ್ನ ಕಟ್ಟಿದ್ರಂತೆ. ಯಾರೋ ಅದನ್ನ ಖರೀದಿ ಕೂಡ ಮಾಡಿದ್ರಂತೆ. ನಿಕ್ಸ್ ಮೇಟ್ ಅಂತ ಇನ್ನೊಂದು ಚಿಕ್ಕ ಐಲ್ಯಾಂಡ್ ಇದೆ ಅಂತೆ. ಲೋವೆಲ್ಸ್ ಐಲ್ಯಾಂಡ್ ಅಂತ ಹೇಳಿದೆ ಇನ್ನೊಂದು. ಅದನ್ನ ಪಿಕ್ನಿಕ್ಗೆ ಜನ ಹೋಗ್ತಾರಂತೆ ಲೋವೆಲ್ಸ್ ಐಲ್ಯಾಂಡ್ಗೆ. ಈ ಪ್ರದೇಶಗಳಲ್ಲಿ ಮೊದಲು ನೇಟಿವ್ ಅಮೇರಿಕನ್ಸ್ ಇದ್ರಂತೆ, ಅಂದ್ರೆ ಅವರೆಲ್ಲ ಇಲ್ಲಿ ಲೋಕಲ್ ಟ್ರೈಬ್ಸ್ನವರಿದ್ರು. ಆ ಟ್ರೈಬ್ಸು ಯುರೋಪಿಯನ್ಸ್ ಬಂದಮೇಲೆ ಕಡಿಮೆ ಆದರು ಮತ್ತು ಒಳಗೆ ಇಂಟೀರಿಯರ್ ಪ್ರದೇಶಗಳಿಗೆ ಹೋಗ್ಬಿಟ್ರು. ನೇಟಿವ್ ಅಮೇರಿಕನ್ಸು ಮೊದಲು ಹೊಲ ಉಳ್ತಾಯಿದ್ರು, ಹೊರಗಡೆಯಿಂದ ಜನ ಬಂದವರು ನೇಟಿವ್ ಅಮೇರಿಕನ್ಸ್ನ ಜೈಲಲ್ಲಿ ಹಾಕಿ ಅವ್ರನ್ನೆಲ್ಲ ಸಾಯಿಸ್ಬಿಟ್ರಂತೆ. ಅದೇ ನಾನು ಲೈಟ್ ಹೌಸ್ ಬಗ್ಗೆ ಹೇಳ್ತಿದ್ದಲ್ಲ, ಇದೇ ಆ ಲೈಟ್ ಹೌಸ್. ಮಣ್ಣು ಹಾಕಿ ಮುಚ್ಚಿ ಕಟ್ಟರ್ ಬಿಕಾನ್ ಹಿಲ್ ಅಂತಾರಲ್ಲ, ಬಾಸ್ಟನ್ 75% ಊರು. ಬೇರೆ ಕಡೆಯಿಂದ ಮಣ್ಣು ತಂದು ಹಾಕಿ ಎತ್ತರ ಮಾಡಿ ಕಟ್ಟರ್. ಮೊದಲು ಇತ್ತು ಕೆಳಗೆ ಮುಣಿಬಿಡ್ತು, ಅದಕ್ಕೆ ಮತ್ತೆ ಮಣ್ಣು ತಂದು ಹಾಕಿ ಹಾಕಿ ಕಟ್ಕೋತ ಕಟ್ಕೋತ ಈ ಬೋಟಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಮುದ್ರದಲ್ಲಿ ಏನಾದ್ರು ಕಸ ಕಂಡ್ರೆ ಇವರು ಅದನ್ನು ಹಂಗೆ ಬಿಡಲ್ಲ, ಎತ್ಕೊಂಡ್ಬಿಡ್ತಾರೆ. ಈಗ ಕಸ ಆ ಥರ ಒಂದೇನೋ ಕಾಣಿಸ್ತು ಇವರಿಗೆ, ಅದನ್ನ ಎತ್ಕೊಳ್ಳೋಕ್ಕೋಸ್ಕರ ಇವರು ಇಲ್ಲಿ ನಿಂತಿದ್ದಾರೆ ಕಸ ಎತ್ಕೊಂಡು. There's so many creative alternatives to balloons. So, you know, get creative in confetti or decorations. Balloons just successfully picked up this gold balloon. And my crew... No, it's not. That doesn't mean it's not. ಮತ್ತೊಂದು ಬಲೂನ್ ಸಿಗ್ತಾ ಅವ್ರಿಗೆ ನೀರಲ್ಲಿ. ನಾವೀಗ ಬೋಸ್ಟನ್ನಿನ ಬಂದರಿನಿಂದ ಸುಮಾರು 30 ಮೈಲಿಗಳಷ್ಟು ಒಳಗಡೆ ಬಂದಿದ್ದೀವಿ. ಈ ಎಲ್ಲ ಪ್ರದೇಶವನ್ನು ರಾಷ್ಟ್ರೀಯ ಬೋಸ್ಟನ್ ಬಂದರು ಮತ್ತು ದ್ವೀಪಗಳ ಸಾಂಸ್ಕೃತಿಕ ಪ್ರದೇಶ ಅಂತ ಕರೀತಾರಂತೆ. ಬಂದರಿನಿಂದ ಸರಿಸುಮಾರು ಒಂದು 50 ಕಿಲೋಮೀಟರ್ ಹೊರಗಡೆ ಬಂದಾಗ ನಂತರವೇ ನಮಗೆ ಈ ತಿಮಿಂಗಲಗಳು ಕಾಣಿಸ್ಲಿಕ್ಕೆ ಸಾಧ್ಯ. ಈ ಪ್ರದೇಶವನ್ನು ಸ್ಟೆಲ್ ವ್ಯಾಗನ್ ಬ್ಯಾಂಕ್ ಅಂತ ಕೂಡ ಕರೀತಾರೆ. ಇಲ್ಲಿ ವಿಶೇಷವಾಗಿ ತಿಮಿಂಗಲಗಳ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಉಳಿಸಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲೊಂದು But again, there was one that was just up towards our 3 o'clock, so keep your eyes peeled over there. And also, if you keep scanning, if you look towards around what maybe now are 10 o'clock, you may get a chance to see some other whales. A little. Oh. 30-40 ಉತ್ತಿರ್ತಾವೆ. 30 ಟನ್ನಷ್ಟು ತೂಕ ಇರ್ತಾವ. ನಾವು ವೇಲ್ಗಳನ್ನು ಹುಡುಕ್ತಾ ಇದೀವಿ ಸಮುದ್ರದಲ್ಲಿ. ಅವು ಇಲ್ಲಿ ಸುತ್ತಮುತ್ತ ಅಡ್ಡಾಡ್ತಾ ಇದ್ದಾವೆ, ಕಾಣಿಸ್ತಾ ಇದ್ದಾವೆ. ವೇಲ್ ಕಾಣಿಸ್ಕೊಂಡು ಡುಂಕಿ ಹೊಡಿತಾ ಇದ್ದಾವೆ. ತಿಮಿಂಗಲಗಳು ಯಾವ ದಿಕ್ಕಿನಲ್ಲಿ ನೋಡಲಿಕ್ಕೆ ಕಾಣಿಸಿಕ್ತಾವೆ, ಎಲ್ಲಿ ನೋಡಬೇಕು ಅನ್ನೋದನ್ನು
ನಮ್ಮ ಗೈಡು ಮೇಲೆ ನಿಂತು ನಮಗೆ ತಿಳಿಸ್ತಾ ಇದ್ದಾಳೆ. They typically come up for air every 5 to 15 minutes. The longest recorded dive of a humpback whale was around an hour, but that was down in the mating grounds. And that whale was probably trying to attract a mate, which hopefully we won't deal with that here. But the whale's back up at 2 o'clock. ಈ ತಿಮಿಂಗ್ಲು ನೀರಿಂದ ಮೇಲ್ ಬಂದು ಡುಮ್ಕಿ ಹಾಕಿ ಮತ್ತೆ ಒಳಗಡೆ ಹೋಯ್ತು. So you guys might have just gotten to see a bit of that whale's tail and seen how small it is, which may mean that this is a juvenile whale. When we refer to whales' tails as their flukes, when they lift their flukes, this is a fluking dive, which can sometimes be a more powerful dive as they're lifting it up so that they can use its strength to dive deeper, possibly in search of food. Also, you may get a chance to see the black and white pattern that's on the underside of this whale's tail. All humpback whales have black and white pigmentation on the underside of their tail that's as unique to them as our fingerprints are to us. And so we can actually use these, we call them their fluke patterns, we can use these to ID whales and give them individual IDs so we can then track these whales over time. ಹೆಸರು ನಂಬರ್ ಎಲ್ಲ ಕೊಟ್ಟಿರಂತ. Looking out and you see areas that like kind of look like it's raining on top of the water, those are bait balls. So that's these whales and other marine life's food, and it's big groups of squalling fish that's at the surface of the water. So you also may get a chance to see some tiny fish alongside this giant whale. This makes them different from some other whale species. So in the whale world, we have baleen whales, which are referred to as mysticetes, and toothed whales, which are referred to. ನಾವಿಲ್ಲಿ ಸಾಗರದ ಮಧ್ಯೆ ನಿಂತ್ಕೊಂಡು ಸಾಗರವನ್ನು ನೋಡ್ತಾ ಇದ್ದಾಗ ತುಂಬ ವಿಸ್ಮಯ ಆಗ್ತದೆ, ಪ್ರಕೃತಿಯ ಅಗಾಧತೆಯ ಅರಿವಾಗ್ತದೆ ನಮಗೆ. ಸಾಗರವನ್ನು ನೋಡ್ತಾ ನೋಡ್ತಾ ಮನಸ್ಸು ನಿರಾಳವಾಗ್ತದೆ, ಒಂಥರ ಧ್ಯಾನಸ್ಥ ಆಗ್ತದೆ. ಸಾಗರವನ್ನು ನೋಡುವುದೇ ಒಂದು ಅವಿಸ್ಮರಣೀಯ ಅನುಭವ. We're missing out our 3 o'clock, just went down on a fluking dive. Time between the Gulf of Maine, which is like this area up in Maine and parts of eastern Canada, and the Dominican Republic. Are
too. It seems like he might be just below the water. Seems as though he may have gone down on a dive. Dominican Republic. Oh, back up better. Nice. Oh, very good. We just got to see a nice fluking dive from this whale. ಬುರ್ರ ಅಂತ ಓದಿ ಗಾಳಿ ಹಬ್ಬಿಸ್ತಾವ ಅಂತ ಒಳಗೆ, ಅವಾಗ ಅದೊಂಥರ ಬಲಿ ಹಾಕಿದಂಗೆ ಮಾಡ್ತಾವ, ಆ ಸಣ್ಣ ಸಣ್ಣ ಮೀನೆಲ್ಲ ಬಂದು ಅದ್ರಾಗ ಸಿಗಾಕೊಂತಾವ ಅಂತ, ಅವಾಗ ಅವ್ನು ತಿಂದ್ಬಿಡ್ತಾವ. ನೋಡು ನೋಡು, ನಿಮ್ಮ ಆಶಾ ಫಲಿಸಿತ್ತು ನೋಡು. ಮ್ಯಾಲೆ ಬಂದು ಫುಲ್ ವಾ ವಾ ಮಸ್ತ್ ಅದು, ಮಸ್ತ್ ಅದು, ವಾ ವಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಮಸ್ತ್. ವೇಲ್ಸ್ ಆಫ್ ಸ್ಟೆಲ್ವಾಗನ್ ಬ್ಯಾಂಕ್ ಫಿನ್ ವೇಲು 89 ಅಡಿ ಇರುತ್ತಂತೆ, ರೈಟ್ ವೇಲ್ 53-55 ಅಡಿ, ಲಿಂಕ್ ವೇಲು 20-30 ಅಡಿ, ಹಂಬ್ಯಾಕ್ ವೇಲ್ 40-50 ಫೀಟು, ಡಾಲ್ಫಿನ್ 8-9 ಅಡಿ, ಹಾರ್ಬರ್ 4 points 4-5 ಅಡಿ. So we have one whale up at around our 11 o'clock, pretty close to us, and another one surfacing around our 2. Push and gali vidta noda. ಹೀಗೆ ನಾವು ಸಾಗರದ ಮಧ್ಯೆ ಹೋಗಿ ನಿಂತು ಒಂದೂವರೆ ಗಂಟೆಗಳಿಗಿಂತ ಹೆಚ್ಚು ಸಮಯ ಈ ತಿಮಿಂಗಲಗಳನ್ನು ನೋಡ್ತಾ ನಿಂತ್ವಿ. ಸೈಟಿಂಗ್ಸ್ ಎವರ್ ಅಂಡ್ ಸಮ್ ಆಸಮ್ ಆಸಮ್ ವೇಲ್ ಸೈಟಿಂಗ್ಸ್. ಸೊ ಜಸ್ಟ್ ಟು ರೀಕ್ಯಾಪ್, ಟುಡೇ ವಿ ಸಾ ಫಿನ್ ವೇಲ್ಸ್ ಅಂಡ್ ಹಂಪ್ಬ್ಯಾಕ್ ವೇಲ್ಸ್, ಮೇಬಿ ಅ ಬಿಗ್ ವೇಲ್ ಆನ್ ದಿ ಡಿಸ್ಟೆನ್ಸ್. ವಿ ಗಾಟ್ ಟು ಸೀ ಅ ಬಾಸ್ಕಿಂಗ್ ಶಾರ್ಕ್, ವಿಚ್ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಶಾರ್ಕ್ ಇನ್ ದಿ ವರ್ಲ್ಡ್. And we also got some looks at what was not a buoy, but a gray seal. One thing to be aware of is that when we are docking, we're going to bring the ramp, the gangway, onto the left side of the boat. So if you could keep the stairwell area on the left side of the boat clear, the crew would really appreciate that. And please deposit all of your trash into the barrels. Thank you so much. ಅಮೆರಿಕಾದಲ್ಲಿ ಸಾಗರದ ಮಧ್ಯೆ ಹೋಗಿ ಈ ತಿಮಿಂಗಲಗಳನ್ನು ನೋಡಿ ಬಂದಂಥ ಅನುಭವ ತುಂಬ ರೋಚಕ ಅನುಭವ, ಆಸಕ್ತಿದಾಯಕ, ಭಾಳ ಸಂತೋಷ ಕೊಡ್ತು. ನೌಕಾಯಾನ ಮುಗಿಸಿ ಹೊರಗಡೆ ಬಂದರಿನಲ್ಲಿ ಬಂದಮೇಲೆ ಹೆಜ್ಜೆ ಹಾಕ್ತಾ ಪಕ್ಕದಲ್ಲಿರುವ ಅಕ್ವೇರಿಯಂ ಹತ್ರ ಬಂದ್ವಿ. ಅಲ್ಲಿ ನೀರು ನಾಯಿಗಳಿಗೆ ಅಂದರೆ ಇಂಗ್ಲೀಷ್ನಲ್ಲಿ ಓಟರ್ಸ್ ಅಂತಾರಲ್ಲ, ಅವನ್ನ ಆಟ ಆಡಿಸ್ತಾ ಇದ್ರು, ಅವಕ್ಕೆ ಊಟ ಹಾಕ್ತಾಯಿದ್ರು, ಅದನ್ನೂ ವೀಕ್ಷಿಸಿದ್ವಿ. ಈ ನೀರು ನಾಯಿಗಳು ಭಾರತದಲ್ಲಿ ಕೂಡ ಎಲ್ಲ ಕಡೆ ನೋಡಬಹುದು, ನಾವು ಕರ್ನಾಟಕದಲ್ಲೂ ಸಿಗ್ತವೆ. ಅಷ್ಟೇ ಯಾಕೆ, ನಮ್ಮ ತುಂಗಭದ್ರಾ ನದಿನಲ್ಲೇ ಆನೆಗುಂದಿ ಹೋಗ್ತಾ ಬೇಕಾದಷ್ಟು ಬ್ರಿಡ್ಜ್ ಹತ್ರ ಇದಾವಂತೆ. ಕಮಲಾಪುರ ಶಂಕರಣ್ಣ ಹೇಳ್ತಾ ಇದ್ದಿದ್ದು ನೆನಪು. Video what? Him getting his teeth brushed. The whale
it like done. You can get it. Like, I think it's done. Well, that's okay. You can video this one. This is my favorite body because it gave me. Thank you for the burger. Idu kuda idu buy seidan. Hello. Adu adara nadichara illa show bottle kada hogilla. ನೀರ್ನಾಯಿಗಳ ಈ ಕಾರ್ಯಕ್ರಮ ನೋಡಿದ ಮೇಲೆ ಹಾಗೆ ಬಂದರಿನಲ್ಲಿ ಹೆಜ್ಜೆ ಹಾಕ್ತಾ ಹೊರಟ್ವಿ. ರೋಡ್ ಸೈಡ್ ಅನ್ನದೆ ತುಂಬಾ ಜನ ಯಾತ್ರಿಕರು ವಿಹಾರ ಮಾಡ್ತಾ ಇದ್ರು. Walking in the streets of Boston. ಇನ್ ದ ಸ್ಟ್ರೀಟ್ಸ್ ಆಫ್ ಬೋಸ್ಟನ್ ಅಂತ ಒಂದು ಕವಿತೆ ಇದೆಯಂತೆ, ಪದ್ಯ. ಆ ಇಂಗ್ಲೀಷ್ ಪದ್ಯದ ಸಾರಾಂಶ ಅಂತಂದರೆ, ಎಲ್ಲಿ ಹೋಗ್ತಿದ್ದೀನಿ ನಾನು, ಯಾವುದೋ ದಾರಿಯಲ್ಲಿ ಹೋಗ್ತಿದ್ದೀನಿ, ಎಲ್ಲಿಗೋ ಪ್ರಯಾಣ ಮಾಡ್ತಾಯಿದ್ದೀನಿ, ಸಂಚಾರಿ ನಾನು, ಸಂಚಾರಿ ಜೀವನ ನಂದು ಅಂತ ಹಿಂಗೇನೋ ಅರ್ಥ ಬರೋ ಥರ ಒಂದು ಇನ್ ದ ಸ್ಟ್ರೀಟ್ಸ್ ಆಫ್ ಬೋಸ್ಟನ್ ಅಂತ ಒಂದು ಪದ್ಯ ಇದೆ. ನಾವೂ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಾಲ್ದಾರಿಗಳು ಬಹಳ ಸುಂದರವಾಗಿದ್ದಾವೆ. ಅಲ್ಲಲ್ಲಿ ಹಸಿರು ಮತ್ತು ಹೂವುಗಳು ಕಾಣಿಸಿಕ್ತವೆ. ಕಟ್ಟಡಗಳು ಕೂಡ ಭವ್ಯವಾಗಿ ಸುಂದರವಾಗಿದ್ದಾವೆ. ಜನರು ಕೂಡ ಖುಷಿಯಿಂದ ಹರಟೆ ಹೊಡಿತಿದ್ದಾರೆ, ಹಾಡು ಹಾಡ್ತಾ ಇದ್ದಾರೆ, ಕೈ ಕೈ ಹಿಡ್ಕೊಂಡು ನಡೀತಾ ಇದ್ದಾರೆ. ಆರಾಮಾಗಿ ನಡೀತಾ ಹೋಗೋದು ಕೂಡ ಒಂದು ಸುಂದರ ಖುಷಿಯ ಅನುಭವ. ಪಕ್ಷಿಗಳ ಕಲರವ ಕೂಡ ಈ ಪರಿಸರಕ್ಕೆ ಸುಂದರವಾದ ಸಂಗೀತ ನೀಡ್ತಾ ಇದೆ, ಚೆನ್ನಾಗಿದೆ. ನಾವು ಕೂಡ ಈ ಹುರುಪಿನಿಂದ ತುಂಬಿದ, ಜೀವನೋತ್ಸಾಹದಿಂದ ತುಂಬಿದ ಈ ರಸ್ತೆಯಲ್ಲಿ ನಡ್ಕೊಂಡು ಹೆಜ್ಜೆ ಹಾಕ್ತಾ ಮುಂದೆ ಬಂದಾಗ ನಮಗೆ ಆಡಮ್ ಸ್ಕ್ವೇರ್ ಸಿಕ್ತು. ಈ ಆಡಮ್ಸ್ ಸ್ಕ್ವೇರ್ನಲ್ಲೇ ಸ್ಯಾಮ್ಯುಯಲ್ ಆಡಮ್ನ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ. ಸ್ಯಾಮ್ಯುಯಲ್ ಆಡಮ್ ಒಬ್ಬ ಕ್ರಾಂತಿಕಾರಿ ನಾಯಕ. 1722 1803 ಈತನ ಕಾಲಮಾನ. ಬ್ರಿಟಿಷರ ದಬ್ಬಾಳಿಕೆಯನ್ನು ಪ್ರಶ್ನಿಸಿ ಹೋರಾಡಿದ ವ್ಯಕ್ತಿ ಸ್ಯಾಮ್ಯುಯಲ್ ಆಡಮ್. ಸಂಜೆಯಾಗಿದ್ದರಿಂದ ನಾವೂ ಈ ಗೌರ್ಮೆಂಟ್ ಸೆಂಟರ್ ಸ್ಟೇಷನ್ನಲ್ಲಿ ಸಬ್ವೇ ಮೂಲಕ, ಅಂದರೆ ಮೆಟ್ರೋ ಹತ್ತುಕೊಂಡು ನಾವೂ ಬ್ರುಕ್ಲಿನ್ ಸ್ಟೇಷನ್ಗೆ ಹೊರಡುವುದಕ್ಕೆ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದ್ವಿ. ಸಂಜೆ ಸಮಯ ಆಗಿದ್ದರಿಂದ ಮೆಟ್ರೋ ತುಂಬಿತ್ತು. ಬೋಸ್ಟನ್ ಊರಲ್ಲಿ ಎಲ್ಲ ಕಡೆಗೂ ಈ ಸಬ್ವೇ ಮೆಟ್ರೋ ಭೂಮಿ ಕೆಳಗಡೆ ಇರೋದು. ಸಬರ್ಬನ್ ಬಂದರೆ, ಸ್ವಲ್ಪ ಊರಿಂದ ಹೊರಗಡೆ ಬಂದರೆ
ಭೂಮಿ ಮೇಲ್ಗಡೆ ಮೆಟ್ರೋ ಓಡೋದಕ್ಕೆ ಪ್ರಾರಂಭ ಆಗುತ್ತೆ. ನಾವೀಗ ಭೂಮಿ ಮೇಲ್ಗಡೆ ಸಂಚರಿಸ್ತಾ ಇದ್ದೀವಿ ಮೆಟ್ರೋ ಸ್ಟೇಷನ್ನಲ್ಲಿ. ಇನ್ನು ಒಂದು ಸ್ಟೇಷನ್ ಆದಮೇಲೆ ನಮ್ಮ ಸ್ಟೇಷನ್ ಬರ್ತದೆ, ನಾವಲ್ಲಿ ಇಳ್ಕೊಳ್ತಾ ಇದ್ದೀವಿ. ನಿನ್ನೆ ಮೊನ್ನೆ ನಾವು ಬೋಸ್ಟನ್ ಪಟ್ಟಣದಲ್ಲಿ ತಿರುಗಾಟ ನಡೆಸಿದ್ವಿ. ಈ ದಿನ ಬೋಸ್ಟನ್ ಪಕ್ಕದ ಸಾಗರದಲ್ಲಿ ನೌಕಾಯಾನ ಮಾಡಿ ತಿಮಿಂಗಲಗಳನ್ನು ನೋಡಿದ್ದು ಕೂಡ ಒಂದು ಅದ್ಭುತವಾದ ಅನುಭವ ಆಗಿತ್ತು. ನಾಳೆ ಮುಂಜಾನೆ ನಾವು ನ್ಯಾಶ್ವಿಲ್ ಟೆನ್ನೆಸ್ಸೆ ರಾಜ್ಯದ ಊರಿಗೆ ವಾಪಸ್ಸು ಮರಳ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ನಿಮಗೆ ಚಿಕಾಗೋ ಕರ್ಕೊಂಡು ಹೋಗೋರಿದ್ದೀವಿ. ಚಿಕಾಗೋ ಕೂಡ ತುಂಬ ಸುಂದರವಾದ ಪಟ್ಟಣ. ಊರ ಮಧ್ಯೆ ವೈ ಆಕಾರದಲ್ಲಿ ನದಿ ಹರಿತದೆ. ಅಲ್ಲಿಯ ಕಟ್ಟಡಗಳ ವಾಸ್ತುಶಿಲ್ಪ ಕೂಡ ಅತ್ಯಂತ ವೈಶಿಷ್ಟ್ಯಪೂರ್ಣ. ಸ್ವಾಮಿ ವಿವೇಕಾನಂದರು ಭಾಷಣ ಮಾಡಿದ್ದು ಅಲ್ಲೇನೆ. ನಮಸ್ಕಾರ.